ಜನಸೇವೆಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಒಂದೇ, ಶಾಸಕ ಗಣೇಶ್ ಹುಕ್ಕೇರಿ. ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಜನರಿಗೆ ಉಚಿತ ಲಸಿಕೆ ನೀಡಲು ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಿಂದ ಖರೀದಿ ಮಾಡಲು ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸಹಕಾರ ನೀಡಿದ್ದಾರೆ. ಕೋವಿಡ್ ನಿರ್ವಹಣೆಯಲ್ಲಿ ಪಕ್ಷಭೇದ ಮರೆತು ಡಾಕ್ಟರ್ ಕೋರೆ ಮತ್ತು ಪ್ರಕಾಶ್ ಹುಕ್ಕೇರಿ ಶ್ರಮಿಸುತ್ತಿದ್ದಾರೆ ಎಂದರು. ಸನ್ಮಾನ್ಯ ನಮ್ಮ ನಾಯಕರಾದ ಪ್ರಭಾಕರ್ನ ಕೋರೆಯವರಾಗಲಿ, ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿ ಮತ್ತು ನಾನು ಕೂಡಿ ಬೆಳಗಾಂನಲ್ಲಿ ಚರ್ಚೆ ಮಾಡಿದ್ದು, ಆ ನಿಟ್ಟಿನಲ್ಲಿ ಇವತ್ತು ಕೇಳಿ ಸಂಸ್ಥೆದವ್ರಿಗೆ ಇವತ್ತು ವ್ಯಾಕ್ಸಿನ್ ಅವರು ಸುಮಾರು 2 ತಿಂಗಳಾಯಿತು ಅನುದಾನ ಕಟ್ಟಿ, ಈಗ ಮೊನ್ನೆ ಒಂದು ಹೋದ ವಾರದಲ್ಲಿ ಅವ್ರಿಗೆ ಅದೊಂದು ಪರ್ಮಿಷನ್ ಸಿಕ್ಕ, ಒಂದು ಲಾಟ್ ವ್ಯಾಕ್ಸಿನ್ ಕೊಡುವಂಥದ್ದು ಅವರು ವ್ಯವಸ್ಥೆ ಮಾಡಿದರು. ಆ ನಿಟ್ಟಿನಲ್ಲಿ ಚಿಕ್ಕೋಡಿದಲ್ಲಿ ಪ್ರಭಾಕರನ ಕೋರಿಯವ್ರ ನಂಗೆ ಅಲ್ಲಿ ಇನಾಗ್ರೇಷನ್ ಕರೆದಿದ್ರು. ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಇವತ್ತು ಬೆಳಗ್ಗೆ ಸುಮಾರು ನಾವು ಅಂದ್ರೆ ಒಂದು 2000 ಡೋಸ್ಗೆ ಎಷ್ಟು ಅನುದಾನ ಆಗ್ತೈತಿ ಇವತ್ತು ನಾವು ಆ ಅನುದಾನ ಆ ಸಂಸ್ಥೆಗೆ ಜಮಾ ಮಾಡಿದ್ದೀವಿ. ಬರೋ ಹಂತ ಹಂತದಾಗ ಯಾವ ರೀತಿ ವ್ಯಾಕ್ಸಿನ್ನ ಇವತ್ತು ಅವ್ರಿಗೆ ಅಲಾಟ್ಮೆಂಟ್ ಆಗ್ತೈತಿ, ಆ ಅಲಾಟ್ಮೆಂಟ್ ಬೇಸಿಸ್ದಲ್ಲಿ ನನ್ನ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಇವತ್ತು 18 ಫಸ್ಟ್ ಪ್ರಯಾರಿಟಿ ಆಗಲಿ ಸರ್ಕಾರದವ್ರ ಇವತ್ತು 45 ವಯಸ್ಸಿಗಿಂತ ಮೊದಲಿನ ಅಂಥವ್ರಿಗೆ ಏನು ಕೊಟ್ಟಿದ್ದಾರೆ. ಸೊ ನಾವೇನು ವಿಚಾರ ಮಾಡಿದ್ದೀವಿ, ನಮ್ಮ ಕ್ಷೇತ್ರದಾಗ ಸುಮಾರು 65,000 ಜನರಿಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಇವತ್ತು ಯುವಕರಿಗೆ 18 ವಯಸ್ಸಿನ ಯುವಕರು ಇವತ್ತು ಈಗ ಬೇರೆ ಬೇರೆ ಕಡೆ ಎಲ್ಲರಿ ನೌಕರಿ ಆಗಲಿ ಶಿಕ್ಷಣಿಗೆ ಏನು ಹೋಗ್ತಾಯಿದ್ದಾರೆ ಅವ್ರ ಫಸ್ಟ್ ಪ್ರಯಾರಿಟಿ ಮೇಲೆ ಇವತ್ತು ನಾವು ದುಡ್ಡು ಕಟ್ಟಿದ್ದೀವಿ. ನಾಳಿಂದ ನೂರು ಬ್ಯಾಚ್ ಮಾಡಿದ್ದಾರೆ, 100 ಹಂಗೆ ಬ್ಯಾಚ್ ಮಾಡಿ ಯುವಕರಿಗೆ ಫಸ್ಟ್ ಆದ್ಯತೆ ಮೇಲೆ ನಾವು ಕೊಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಈಗ ಜನರಿಗೆ ಒಂದು ಕನ್ಫ್ಯೂಸ್ ಆಗೈತೆ, ಕೋರೆ ಫ್ಯಾಮಿಲಿ ಮತ್ತು ಹುಕ್ಕೇರಿ ಫ್ಯಾಮಿಲಿ ಇಷ್ಟು ತಕ್ಕ ಯಾವುದೋ ಸತ್ರಾಗ ಯಾವುದೋ ಅಂದ್ರಾಗ ಕೂಡಿ ಬಂದಿಲ್ಲ. ಈಗ ಅಲ್ಲಿ ಕಡೆ ದವಾಖಾನೆ ಮಾಡೋದಾಗಲಿ ಇದಾಗಲಿ ಇಂಥದ್ರ ಕೂಡಿ ಮಾಡತ್ತಿರಿ, ಇದೇನು ರಾಜಕೀಯ ಬೇರೆ ದಿಶೆ ತೋರಿಸೋದಿರ, ಅವ್ರು ಕಾಂಗ್ರೆಸ್ ಬರೋದ್ರ ನೀವು ಬಿಜೆಪಿಗೆ ಹೋಗೋದ್ರಿ ಹಿಂಗೆ? ಕೋವಿಡ್ ಸಂದರ್ಭದಾಗ ಯಾವ ಪಾರ್ಟಿ ಇಲ್ಲ ಏನಿಲ್ಲ, ನಮ್ಮ ದೇಶದ ಒಬ್ಬ ನಾಗರಿಕಾಗಿ ನನ್ನ ಕರ್ತವ್ಯ ಐತಿ. ಯಾರೂ ಇರಲಿ, ಇದಾಗೇನು ಕರೋನಾ ಬರೀ ಬಡವ್ರಿಗೆ ಬರ್ತೈತಿ, ಶ್ರೀಮಂತಿಗೆ ಬರ್ತೈತಿ, ಅಥವಾ ಇದು ಸಮಾಜಕ್ಕೆ ಬರ್ತೈತಿ ಹಂಗಿನಿಲ್ಲ. ಯಾರ್ಯಾರು ಇವತ್ತು ಕೋವಿಡ್ದಿಂದಾಗಲಿ ಇವತ್ತು ಪರಿಸ್ಥಿತಿನ ಅವ್ರ ದೇಶದಾಗೂ ಕೂಡ ನೋಡಾಕತ್ತೀವಿ. ಕೋವಿಡ್ ಈ ಸಂದರ್ಭದಾಗ ನಾವು ಎಲ್ಲರೂ ಕೂಡಿ ಯಾರ್ಯಾರು ಅನುಕೂಲ ಮಾಡೋಕ್ಕೆ ಸಾಧ್ಯ ಐತಿ, ನಾವು ಒಂದು ಮನಸ್ಸಿನಿಂದ ನಾವು ಅನುಕೂಲ ಮಾಡಕತ್ತೀವಿ. ಅದ್ರ ಈ ಥರ ಪಕ್ಷ ಬಿತ್ತು ನೀವು ಜನ ಸೇವೆ ಮಾಡತ್ತೀರಿ? ಪಕ್ಷ ಸಂಬಂಧ ಬರೋಂಗಿಲ್ಲ, ಸೇವೆ ಮಾಡಕತ್ತೀವಿ. ಸೇವೆ ಮನೋಧರ್ಮ ಭಾವದಿಂದ ನಾವು ಸೇವೆ ಮಾಡಕತ್ತೀವಿ.